ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachild1.blogspot.com ನಿಂದ. ಸ್ನೇಹಿತರೆ, ಎಲ್ಲರೂ ಪರೀಕ್ಷೆಗಳನ್ನು ಮುಗಿಸಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತೇ ಎಲ್ಲ ಪರೀಕ್ಷೆಗಳು ಮುಗಿದಿರೋದ್ರಿಂದ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿರಬಹುದು ಅಂತ ಅಂದ್ಕೊಂಡು ನಾನಿವತ್ತು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತಿಗೆ ನಮ್ಮ ಹೋದ ವರ್ಷದ ಅಂದರೆ 2018-19 ಅಕಾಡೆಮಿಕ್ ಇಯರ್ ಅರ್ಧ ಕ್ಲೋಸ್ ಆಯಿತು ಅಂತ ಹೇಳ್ಬೋದು. ಇದು ಒಂಥರ ಯುಗಾದಿ ಇದ್ದ ಹಾಗೆ. ಅವತ್ತು ಹಳೆ ವರ್ಷ ಮುಗೀತದೆ, ಅವತ್ತೇ ಹೊಸ ವರ್ಷ ಪ್ರಾರಂಭವಾಗ್ತದೆ. ಅದೇ ರೀತಿ ನಮಗೆ ಇವತ್ತು ಹಳೆ ಅಕಾಡೆಮಿಕ್ ಇಯರ್ ಕ್ಲೋಸ್ ಆಯಿತು, ಹೊಸ ಅಕಾಡೆಮಿಕ್ ಇಯರ್ ಪ್ರಾರಂಭವಾಯಿತು ಅಂತಲೇ ಹೇಳ್ಬೋದು. ಇವತ್ತಿಂದನೇ ನಾವು ಮುಂದಿನ ವರ್ಷದ ಕಲಿಕೆಗೆ ಬೇಕಾಗುವಂಥ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ. ಸೊ ಇವತ್ತಿನ ಈ ಸಂದರ್ಭದಲ್ಲಿ ನಾನೊಂದು ಮುಖ್ಯವಾದ ದಾಖಲೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, SSLC ಪಾಸಿಂಗ್ ಪ್ಯಾಕೇಜ್ 2019 ನಿಮ್ಮ ಯಶಸ್ವಿಗಾಗಿ ಅಂತ ನಾನು ಒಂದು ವಿಡಿಯೋವನ್ನು ಆನ್ಲೈನಲ್ಲಿ ಹಾಕಿದ್ದೆ. ಅದರ ವ್ಯೂಸನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, 234,243 ವ್ಯೂಸ್ ಬಂದಿದೆ. ಇದರಲ್ಲಿ 399 ಜನ ಕಮೆಂಟ್ ಮಾಡಿದ್ದಾರೆ, 2214 ಜನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, 245 ಜನ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ದಾಖಲೆಯನ್ನು ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ವಿಡಿಯೋವನ್ನು ನೋಡಿದ 234,243 ಜನರೊಂದಿಗೆ ನನ್ನ ಭಾವನೆಗಳನ್ನು ನಾನು ವರ್ಷ ಪೂರ್ತಿ ಹಂಚಿಕೊಂಡಿದ್ದೀನಿ. ಇವರೆಲ್ಲರೂ ನನ್ನ ಮಟೀರಿಯಲನ್ನು ಉಪಯೋಗಿಸ್ಕೊಂಡಿದ್ದಾರೆ, ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ ಈ ಪಾಸಿಂಗ್ ಪ್ಯಾಕೇಜ್ ನಾನು ನನ್ನದೇ ಆದಂತಹ ಒಂದು ತರ್ಕದ ಆಧಾರದ ಮೇಲೆ ಒಂದು ಬ್ಲೂ ಪ್ರಿಂಟನ್ನು ಮಾಡಿಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಅದೇ ರೀತಿಯ ಸುಮಾರು ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿ ಅದರಿಂದ ಈ ಪಾಸಿಂಗ್ ಪ್ಯಾಕೇಜನ್ನು ನಾನು ಮಾಡಿದ್ದೆ ಸ್ನೇಹಿತರೆ. ಈ ಪಾಸಿಂಗ್ ಪ್ಯಾಕೇಜನ್ನು ಉಪಯೋಗಿಸ್ಕೊಂಡಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಅವರು ಉಪಯೋಗಿಸ್ಕೊಂಡಿರುವಂಥ ಪಾಸಿಂಗ್ ಪ್ಯಾಕೇಜ್ನಲ್ಲಿರುವಂಥ ಪ್ರಶ್ನೆಗಳು ಮತ್ತು ನಮ್ಮ SSLC ಮಂಡಳಿಯಿಂದ ಬಂದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಿಗೆ ಎಷ್ಟು ಸಾಮ್ಯತೆ ಇದೆ ಮತ್ತು ಎಷ್ಟು ವಿಚಲನೆ ಇದೆ ಅನ್ನೋದನ್ನು ನಾನು ತೋರಿಸ್ಬೇಕಾಗಿದೆ. ಯಾಕೆ ಅಂದರೆ ಇದು ಒಂದು ನಂಬಿಕೆಯ ಪ್ರಶ್ನೆ. ನಾನು ಕೊಟ್ಟಂಥ ಮಟೀರಿಯಲನ್ನು ಅವರು ರಿಲಯಬಲ್ ಅಂತ ಒಪ್ಪಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಸುಮಾರು 200,000 ಮಕ್ಕಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು. ಸೊ ಅವರೆಲ್ಲರಿಗೂ ನಾನು ಇಷ್ಟೊಂದು ಭರ್ಜರಿಯಾಗಿ ನನ್ನ ಮಟೀರಿಯಲನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಯಶಸ್ಸನ್ನು ತಂದುಕೊಟ್ಟಿರೋದಕ್ಕೆ ಮೊದಲನೆಯದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ಮುಂದಿನ ವರ್ಷದಲ್ಲಿ ಇದಕ್ಕಿಂತಲೂ ಉತ್ತಮವಾದಂತಹ ಇನ್ನೂ ತುಂಬ ರಿಲಯಬಲ್ ಆಗಿರುವಂತಹ ಮಟೀರಿಯಲನ್ನು ನಾನು ತಯಾರು ಮಾಡಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ಕೊಡ್ತಾ ಇದ್ದೀನಿ. ನಿಖರವಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಅಂದರೆ ಮಂಡಳಿಯಿಂದ ಬಂದಿರುವಂಥ ಪ್ರಶ್ನೆ ಪತ್ರಿಕೆ ಮತ್ತು ನನ್ನ ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಪ್ರಶ್ನೆ ಪತ್ರಿಕೆ ಅಂದರೆ ನೇರವಾಗಿ ಪ್ರಶ್ನೆ ಪತ್ರಿಕೆಯ ಹೋಲಿಕೆ ಮಾಡದೆ ಹೋದರೂ ಅದರ ಹಿಂದ್ಗಡೆ ಕೆಲಸ ಮಾಡಿರುವಂತಹ ಬ್ಲೂ ಪ್ರಿಂಟ್ ಇಲ್ಲಿ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಮಂಡಳಿ ಬ್ಲೂ ಪ್ರಿಂಟ್ ಕೊಡದೇ ಇದ್ದರೂ ಒಂದು ಬ್ಲೂ ಪ್ರಿಂಟನ್ನು ಪಕ್ಕಾ ಫಾಲೋ ಮಾಡಿದೆ. ನಾವು ಕೂಡ ನಮ್ಮದೇ ಆದಂಥ ಒಂದು ಬ್ಲೂ ಪ್ರಿಂಟನ್ನು ಮಾಡ್ಕೊಂಡಿದ್ವಿ ಸ್ನೇಹಿತರೆ, ಅದನ್ನೆಲ್ಲರೂ ನೀವು ಉಪಯೋಗಿಸಿದ್ರೆ. ಸೊ ಆ ಎರಡೂ ಬ್ಲೂ ಪ್ರಿಂಟ್ಗಳ ಹೋಲಿಕೆಯನ್ನು ಮಾಡಿರುವಂಥ ಗ್ರಾಫ್ ಕೂಡ ಇಲ್ಲಿದೆ. ಇವೆರಡರ ಹೋಲಿಕೆಯನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಬ್ಲೂ ಪ್ರಿಂಟ್ನಲ್ಲಿ ಎಷ್ಟು ಪರ್ಸೆಂಟ್ ಡಿವಿಯೇಷನ್ ಇದೆ, ಅದನ್ನು ನಾನು ಮುಂದಿನ ವರ್ಷಕ್ಕೆ ಹೇಗೆ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮುಂದಿನ ವರ್ಷ ನನ್ನ ಮಟೀರಿಯಲನ್ನು ಉಪಯೋಗಿಸ್ಕೊಳ್ಳೋರಿಗೆ ಇದು ಒಂದು ಮಾಪನ ಆಗಿ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಆಶಯ. ಆದ್ದರಿಂದ ಎಲ್ಲ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನಾನು ನನ್ನ ಪ್ರಶ್ನೆ ಪತ್ರಿಕೆ ಮತ್ತು ಬೋರ್ಡ್ ಪ್ರಶ್ನೆ ಪತ್ರಿಕೆಗಳ ಮಧ್ಯೆ ಹೋಲಿಕೆ ಮಾಡಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋದಕ್ಕೂ ಮುಂಚೆ ನನಗೆ ತುಂಬ ಸಂತೋಷವಾದಂತಹ ಒಂದೇ ಒಂದು ಅಂಕದ ಪ್ರಶ್ನೆ ಇದೆ, ಅದನ್ನು ಮೊದಲು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಈ ವಿಷಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ಒಂದು ನಾನೇ ತಯಾರು ಮಾಡಿರುವಂತಹ ಅಂದರೆ ಕಳೆದ ಅಕಾಡೆಮಿಕ್ ಇಯರಲ್ಲಿ ನೀವು ಉಪಯೋಗಿಸಿರುವಂತಹ ಒಂದು ಲೈವ್ ವಿಡಿಯೋದ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲು ಇದನ್ನು ನೋಡಿಬಿಡಿ. ಸಮೀಕರಣದ ಮೂಲ ಪರಿಕಲ್ಪನೆಗಳಲ್ಲಿ ಸ್ಪಷ್ಟವಾಗಿ ಒಂದು ಅಂಕದ ಪ್ರಶ್ನೆಗಳನ್ನೇ ಕೇಳಬೇಕು ಅಥವಾ ಕೇಳ್ತಾರೆ ಅಂತ ನಾವು ಹೇಳ್ಬೋದು. ಯಾಕೆ ಅಂದ್ರೆ ಅದರಲ್ಲಿ ಯಾವ ದೊಡ್ಡ ಪ್ರಶ್ನೆಯನ್ನು ತಯಾರು ಮಾಡೋದಿಕ್ಕೆ, ದೊಡ್ಡ ಪ್ರಶ್ನೆ ಅಂದ್ರೆ 2 ಅಂಕಗಳಿಗೆ ಸರಿ ಹೋಗುವಂಥದ್ದು, 4-6 ಹಂತಗಳಿರುವಂಥದ್ದು, ಅಂತ ಪ್ರಶ್ನೆಯನ್ನ ತಯಾರು ಮಾಡಕ್ಕೆ ಅಲ್ಲಿ ನಮ್ಗೆ ರಿಸೋರ್ಸ್ ಇಲ್ಲ. ಅದೇ ರೀತಿ ನೀವು ಮೂಲಗಳ ಸ್ವಭಾವವನ್ನು ನೋಡಿದ್ರೂ ಕೂಡ ಅಲ್ಲೂ ನಿಮ್ಗೆ ಒಂದು ಅಂಕದ ಪ್ರಶ್ನೆಗಳಿಗೆ ಅತ್ಯಂತ ಸೂಕ್ತವಾದಂತಹ ರಿಸೋರ್ಸ್ ಇದೆ. 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ತೆಗೆಯೋದು ಸ್ವಲ್ಪ ಕಠಿಣನೇ ಅಂತ ಹೇಳ್ಬೋದು.
ಓಕೆ, ಆ ಕ್ಲಿಪ್ಪಿಂಗಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನಾನು ವರ್ಗ ಸಮೀಕರಣಗಳು ಘಟಕವನ್ನು ಚರ್ಚೆ ಮಾಡಬೇಕಾದಾಗ ಅಲ್ಲಿ ಒಂದು ಅಂಕದ ಪ್ರಶ್ನೆ ನಮ್ಮ ವರ್ಗ ಸಮೀಕರಣದ ಫಂಡಮೆಂಟಲ್ಸ್, ಮೂಲಭೂತ ರಚನೆಯ ಬಗ್ಗೆ ಇದೆ ಅಂತ ನಾನಲ್ಲಿ ನಿಮಗೆ ಹೇಳಿದ್ದೀನಿ. ಅದರ ಅರ್ಥ ಏನು ಅಂದರೆ, ಒಂದು ಅಂಕದ ಪ್ರಶ್ನೆ ನಾವು ವರ್ಗ ಸಮೀಕರಣವನ್ನು ರಚನೆ ಮಾಡೋದಕ್ಕೆ ಸಂಬಂಧಿಸಿದ್ದು ಆಗಿದೆ ಅಂತ. ಅದಕ್ಕೆ ಪೂರಕವಾಗಿ ನಾನು ಅದೇ ಸಂದರ್ಭದಲ್ಲಿ ನಿಮಗೆ ಕೊಟ್ಟಂತಹ ಕ್ವಿಜ್ ಪ್ರಶ್ನೆಗಳಲ್ಲಿ, ಅಂದರೆ ನೀವು ನನ್ನ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಕ್ವಶನ್ ನಂಬರ್ 7 ಮತ್ತು ಕ್ವಶನ್ ನಂಬರ್ 8, ಇದರಲ್ಲಿ ನಾನು ಅದೇ ರೀತಿಯಾದಂತಹ ಅಂದರೆ ವರ್ಗ ಸಮೀಕರಣಗಳ ಮೂಲಭೂತ ಕ್ರಿಯೆಗಳ ಮೇಲೆ ಎರಡು ಪ್ರಶ್ನೆಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಇದೇ ಮಾದರಿಯ ಪ್ರಶ್ನೆಗಳು ಕೂಡ ಕ್ವಶನ್ ಪೇಪರಲ್ಲಿ ಬರುತ್ತೆ ಅಂತ ನಾನು ಹೇಳಿದ್ದೆ. ಸುಮಾರು ಜನ ನನಗೆ ಆಬ್ಜೆಕ್ಷನ್ ಮಾಡಿದರು ಈ ಥರದ ಪ್ರಶ್ನೆ ಬರಲಿಕ್ಕಿಲ್ಲ ಅಂತ. ಆದರೆ ನನ್ನ ಲೆಕ್ಕಾಚಾರ ಸರಿಯಾಗಿ ಹೇಳ್ತಾ ಇತ್ತು, ನನ್ನ ಕ್ಯಾಲ್ಕುಲೇಷನ್ ಈ ಥರದ ಪ್ರಶ್ನೆ ಬಂದೇ ಬರುತ್ತೆ ಅಂತ. ಸೊ ನಾನು ನಮ್ಮ ತರಗತಿಯ ಮಕ್ಕಳಿಗೂ ಕೂಡ ಇಂಥ ಪ್ರಶ್ನೆಗಳನ್ನು ಸುಮಾರಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದೆ ಸ್ನೇಹಿತರೆ. ಆದರೆ ಈ ಪ್ರಶ್ನೆ ಮಾತ್ರ ಸುಮಾರು ಜನಕ್ಕೆ ಸರ್ಪ್ರೈಸಿಂಗ್ ಇತ್ತು, ಬರಲಿಕ್ಕಿಲ್ಲ ಅಂತ. ಆದರೆ ನಿಮ್ಮ ಬಲಭಾಗದಲ್ಲಿ ನೀವಿಲ್ಲಿ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ, ಐದನೆಯ ಪ್ರಶ್ನೆ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದರೆ ತೆಗೆದು ನೋಡಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30, ಇದರ ಬೈಜಿಕ ರೂಪ. ಇದು ವರ್ಗ ಸಮೀಕರಣಗಳ ಮೂಲಭೂತ ರಚನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಈ ಪ್ರಶ್ನೆ ಬಂದಿದೆ ಸ್ನೇಹಿತರೆ, ಇದು ಒಂದು ಅಂಕದ ಪ್ರಶ್ನೆ ಆಗಿರಬಹುದು, ಆದರೆ ಒಬ್ಬ ಶಿಕ್ಷಕ ತನ್ನನ್ನು ತಾನು ಒಂದು ವಿಮರ್ಶೆಗೆ ಗುರಿ ಮಾಡಿಕೊಂಡು ಇಂಥ ಪ್ರಶ್ನೆಗಳು ಬರ್ಬೋದು ಅಂತ ಗೆಸ್ ಮಾಡಿದಾಗ ಮಕ್ಕಳು ಪರೀಕ್ಷೆಯನ್ನು ಬರೆದಾದ್ಮೇಲೆ ಅವರ ಪರೀಕ್ಷೆ ಮುಗಿದು ಹೋಗುತ್ತೆ, ಅವ್ರಿಗೆ ರಿಸಲ್ಟ್ ಬರುತ್ತೆ. ಬಟ್ ಶಿಕ್ಷಕರಿಗೆ ಹಾಗಲ್ಲ, ಅವರ ನಂಬಿಕೆಗೆ ಯಾವಾಗಲೂ ಪರೀಕ್ಷೆಗಳು ಬರ್ತಾನೆ ಇರ್ತವೆ. ಅಂಥದ್ರಲ್ಲಿ ನಾನು ಈ ಒಂದು ಅಂಕದ ಪ್ರಶ್ನೆಯಲ್ಲಿ ಒಂದು ಅಂಕಕ್ಕೆ ಒಂದು ಅಂಕವನ್ನು ತೆಗೆದು ನಾನು ಉತ್ತೀರ್ಣಳಾಗಿದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ. ಯಾಕೆಂದರೆ ಈ ಪ್ರಶ್ನೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಇಂಥದ್ದೊಂದು 10 ಪ್ರಶ್ನೆಗಳನ್ನು ನಾನು ನನ್ನ ಕ್ವಿಜ್ಜಲ್ಲಿ ಶೇರ್ ಮಾಡಿದ್ದೆ. ಆನ್ಲೈನ್ ಕ್ವಿಜ್ಜಲ್ಲೂ ಕೂಡ ಈ ರೀತಿಯ ಪ್ರಶ್ನೆಗಳಿದ್ದಾವೆ. ನನ್ನ ಆನ್ಲೈನ್ ಕ್ವಿಜ್ ಈಗಲೂ ಆನ್ಲೈನಲ್ಲಿದೆ, ನೀವು ಎನಿ ಟೈಮಲ್ಲಿ ತೆಗೆದು ಪ್ರೂಫನ್ನು ನೀವು ನೋಡ್ಬೋದು ಸ್ನೇಹಿತರೆ. ಈ ಕ್ವಶನ್ ಮಾತ್ರ ತುಂಬಾ ಸರ್ಪ್ರೈಸಿಂಗ್ ಕ್ವಶನ್, ಮತ್ತು ನನಗೆ ತುಂಬ ಸಂತೋಷ ಕೊಟ್ಟಂತಹ ಪ್ರಶ್ನೆ ಇದು ಸ್ನೇಹಿತರೆ. ಈಗ SSLC ಬೋರ್ಡ್ನಿಂದ, ಅಂದರೆ ನಮ್ಮ ಮಂಡಳಿಯಿಂದ ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮೊಂದಿಗೆ ವರ್ಷವಿಡೀ ಶೇರ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೀಲನಕ್ಷೆಗಳ ಆಧಾರದ ಮೇಲೆ ಹೋಲಿಕೆ ಮಾಡಿ ನೋಡೋಣ, ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ಮಾಡೋಣ. ಈ ವಿಶ್ಲೇಷಣೆಗೆ ಸಹಾಯ ಮಾಡೋದಕ್ಕೋಸ್ಕರ ನಾನು ಪಕ್ಕದಲ್ಲಿ ನನ್ನ ನೀಲನಕ್ಷೆಯ ಒಂದು ಪ್ರಶ್ನೆಗಳ ಹಂಚಿಕೆ ಹಾಗೂ ಮಂಡಳಿಯ ನೀಲನಕ್ಷೆಯ ಪ್ರಶ್ನೆಗಳ ಹಂಚಿಕೆಯ ಒಂದು ಗ್ರಾಫನ್ನು ಕೂಡ ನಾನು ರೆಫರೆನ್ಸಿಗೆ ಇಟ್ಕೊಂಡಿದ್ದೀನಿ. ಸೊ ಮೊದಲು 6 ಪಾಠಗಳನ್ನು ನಾವಿಲ್ಲಿ ಅನಾಲಿಸಿಸ್ ಮಾಡೋಣ. ಮೊದಲನೆಯ ಘಟಕ ಸಮಾಂತರ ಶ್ರೇಣಿ. ಇದರಲ್ಲಿ ನನ್ನ ನೀಲನಕ್ಷೆಯ ಪ್ರಕಾರ 2+4 ಅಂದರೆ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆಯನ್ನು ತಗೋಬೇಕಾಗಿತ್ತು. ಆದರೆ ನಮ್ಮ ಮಂಡಳಿಯ ನೀಲನಕ್ಷೆಯನ್ನು ನಾವು ನೋಡಿದಾಗ 2 ಅಂಕದ ಬದಲಾಗಿ 1 ಅಂಕದ ಒಂದು ಪ್ರಶ್ನೆ ಬಂದಿದೆ, 4 ಅಂಕದ ಬದಲಾಗಿ 3 ಅಂಕದ ಒಂದು ಪ್ರಶ್ನೆ ಬಂದಿದೆ. ಅದು 34ನೇ ಪ್ರಶ್ನೆ, ನೀವಿಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಸಮಾಂತರ ಶ್ರೇಣಿ ಒಂದು ಪಾಠ, ಇನ್ನೊಂದು ನಿರ್ದೇಶಾಂಕ ರೇಖಾಗಣಿತ. ಸೊ ಈ ಎರಡು ಘಟಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿದೆ, ಬಿಟ್ಟರೆ ಇನ್ನುಳಿದಂತೆ ತುಂಬ ದೊಡ್ಡ ವ್ಯತ್ಯಾಸಗಳು ಯಾವುದೂ ಇಲ್ಲ. ರೇಖಾತ್ಮಕ ಸಮೀಕರಣಗಳಲ್ಲಿ ವ್ಯತ್ಯಾಸ ಇದೆ, ಆದರೆ ಅದು ಕೇವಲ 1 ಅಂಕದ ವ್ಯತ್ಯಾಸ ಮಾತ್ರ ಇದೆ. ಸೊ ಸಮಾಂತರ ಶ್ರೇಣಿಯಲ್ಲಿ ಮಾತ್ರ ನೀವು ಇಲ್ಲಿ ಗ್ರಾಫನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಾನು ಅಂದರೆ ನನ್ನ ಬ್ಲೂ ಪ್ರಿಂಟ್ನ ಪ್ರಕಾರ ಪ್ರಶ್ನೆಗಳ ಹಂಚಿಕೆ ನೀಲಿ ಕಲರಲ್ಲಿ ತೋರಿಸ್ತಾ ಇದೆ. ನಮ್ಮ ಬೋರ್ಡಿನ ಪ್ರಶ್ನೆ ಪತ್ರಿಕೆಯ ಅಂಕಗಳ ಹಂಚಿಕೆ ರೆಡ್ಡಲ್ಲಿ ತೋರಿಸ್ತಾ ಇದೆ. ಸೊ ಇವೆರಡಕ್ಕೂ ಕೂಡ ಇಲ್ಲಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಗ್ಯಾಪ್ ಅಂದರೆ 1 ಅಥವಾ 2 ಅಂಕದ ಗ್ಯಾಪ್ ಇಲ್ಲಿ ಇದೆ. ಸೊ ಪರ್ಟಿಕ್ಯುಲರಾಗಿ ಈ ಘಟಕಕ್ಕೆ ಹೇಳೋದಾದರೆ ಇಲ್ಲಿ 1 ಅಂಕದ ಗ್ಯಾಪ್ ಇದೆ. ಯಾಕೆ ಅಂದರೆ ನಾನು 4 ಅಂಕ ಅಂತ ಮಾಡಿಕೊಂಡಿರುವಂಥ ಪ್ರಶ್ನೆ 3 ಅಂಕಕ್ಕೆ ಬಂದಿರುವುದರಿಂದ 1 ಅಂಕದ ವ್ಯತ್ಯಾಸ ಇಲ್ಲಿ ಇದೆ. ಅದೇ ರೀತಿ ನೀವು ತ್ರಿಭುಜಗಳು ಘಟಕವನ್ನು ನೋಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ರೆಡ್ ಡಾಟ್ ಮತ್ತು ಬ್ಲೂ ಡಾಟ್ ಒಂದಕ್ಕೊಂದು ಐಕ್ಯವಾಗಿದ್ದಾವೆ, ಕೋಯಿನ್ಸೈಡ್ ಆಗಿದ್ದಾವೆ. ಆದ್ದರಿಂದ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ತ್ರಿಭುಜಗಳು ಘಟಕ ನಾನು ಹೇಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಿಕೊಂಡಿದ್ನೋ,
ಎಕ್ಸಾಕ್ಟ್ಲಿ ಅದೇ ಪ್ಯಾಟರ್ನಲ್ಲಿ ಅದೇ ಪ್ರಶ್ನೆಗಳು, ಅಂದರೆ ಅದೇ ಮಾದರಿಯ ಪ್ರಶ್ನೆಗಳೇ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ವು ಸ್ನೇಹಿತರೆ. ಅದನ್ನು ಬಿಟ್ಟರೆ ರೇಖಾತ್ಮಕ ಸಮೀಕರಣಗಳು, ಇಲ್ಲಿ 2 ಅಂಕದ 1 ಪ್ರಶ್ನೆಯ ಬದಲು 1 ಅಂಕದ 2 ಪ್ರಶ್ನೆಗಳನ್ನು ಕೊಡಲಾಗಿದೆ. ಸ್ಲೈಟಾಗಿ ವ್ಯತ್ಯಾಸ ಇದೆ, ಆ ವ್ಯತ್ಯಾಸವನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ. ಬ್ಲೂ ಕಲರಲ್ಲಿ ಇರುವಂಥದ್ದು ನನ್ನ ಪ್ರಶ್ನೆಗಳ ಹಂಚಿಕೆ, ರೆಡ್ಡಲ್ಲಿರುವಂಥದ್ದು ಬೋರ್ಡಿಂದು. ಇಲ್ಲೂ ಕೂಡ ನಿಮಗೆ 1 ಅಂಕದ ವ್ಯತ್ಯಾಸ ಕಾಣಿಸ್ತಾ ಇದೆ. ಸೊ ಈ 1 ಅಂಕದ ವ್ಯತ್ಯಾಸ 3ನೇ ಘಟಕದಲ್ಲಿ ಉಂಟಾಗಿದೆ. ಅದನ್ನು ಬಿಟ್ಟರೆ ವೃತ್ತಗಳು ಘಟಕ, ಇಲ್ಲಿ ನೀವು ನೋಡ್ತಾ ಇರ್ಬೋದು ರೆಡ್ ಮತ್ತು ಬ್ಲೂ ಕೋಯಿನ್ಸೈಡ್ ಆಗಿದ್ದಾವೆ. ಇದರ ಅರ್ಥ ಏನು ಅಂದರೆ ಯಾವುದೇ ಬದಲಾವಣೆ ಇಲ್ಲ. ಅದೇ ರೀತಿ ವೃತ್ತಗಳ ವಿಸ್ತೀರ್ಣಗಳು, ಯಾವ ಬದಲಾವಣೆಯೂ ಇಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ರೆಡ್ ಮತ್ತು ಬ್ಲೂ ಎರಡು ಕೋಯಿನ್ಸೈಡ್ ಆಗಿದ್ದಾವೆ. ಅದೇ ರೀತಿ ನೀವು ರಚನೆಗಳನ್ನು ತಗೊಂಡ್ರೆ ರಚನೆಗಳಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಸೊ ಆದ್ದರಿಂದ ಇಲ್ಲಿ ಪಾಯಿಂಟನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ರೆಡ್ ಮತ್ತು ಬ್ಲೂ ಒಂದಕ್ಕೊಂದು ಕೋಯಿನ್ಸೈಡ್ ಆಗಿದ್ದಾವೆ. ಸೊ ಈ ನಾವು ಅನಾಲಿಸಿಸ್ ಮಾಡಿರುವಂತಹ ಮೊದಲ 6 ಘಟಕಗಳಲ್ಲಿ ಕೇವಲ 2 ಘಟಕಗಳಲ್ಲಿ 1 ಅಂಕದ ವ್ಯತ್ಯಾಸ ನಮಗೆ ಇಲ್ಲಿ ಕಂಡುಬಂತು ಸ್ನೇಹಿತರೆ. 1 ಅಂಕದ ವ್ಯತ್ಯಾಸ ಸಾಮಾನ್ಯವಾಗಿ ಹಾಗೇ ಆಗುತ್ತೆ. ಆದರೆ ನಾನಿಲ್ಲಿ ಸಮಾಂತರ ಶ್ರೇಣಿಯಲ್ಲಿ 4 ಅಂಕದ ಪ್ರಶ್ನೆಯನ್ನು ಗೆಸ್ ಮಾಡಿದ್ದೆ, ಅದನ್ನು 3 ಅಂಕಕ್ಕೆ ಬದಲಾವಣೆ ಮಾಡಿಕೊಂಡಿದ್ದಾರೆ. ಇದು ನಾನು ಸ್ವಲ್ಪ ನನ್ನನ್ನು ಇಂಪ್ರೂವೈಸ್ ಮಾಡ್ಕೋಬೇಕು, ಇನ್ನೂ ಸ್ವಲ್ಪ ಈ ಘಟಕದಲ್ಲಿ ಮುಂದಿನ ವರ್ಷಕ್ಕೆ ಅನಾಲಿಸಿಸ್ ಮಾಡ್ಕೋಬೇಕು ಅನ್ನೋದು ಮಾತ್ರ ನಾನು ಇದರಿಂದ ಕಂಡುಕೊಂಡಿದ್ದೀನಿ ಸ್ನೇಹಿತರೆ. ಈಗ 7ನೇ ಘಟಕ ನಿರ್ದೇಶಾಂಕ ರೇಖಾಗಣಿತಕ್ಕೆ ಹೋಗೋಣ. ನಾನು ನನ್ನ ಪ್ರಶ್ನೆ ಪತ್ರಿಕೆಗೂ ಮತ್ತು ಮಂಡಳಿಯ ಪ್ರಶ್ನೆ ಪತ್ರಿಕೆಗೂ ತುಂಬ ವ್ಯತ್ಯಾಸ ಕಂಡಿದ್ದು ಅಂದರೆ ನಿರ್ದೇಶಾಂಕ ರೇಖಾಗಣಿತ ಘಟಕದಲ್ಲಿ. ಇದರಲ್ಲಿ 3 ಅಂಕದ 1 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಬಟ್ ನಾನು ನನ್ನ ಬ್ಲೂ ಪ್ರಿಂಟ್ ಪ್ರಕಾರ 1 ಅಂಕದ 1 ಪ್ರಶ್ನೆ, ಬಹು ಆಯ್ಕೆಯ 2 ಪ್ರಶ್ನೆಗಳು ಮತ್ತು 2 ಅಂಕದ 1 ಪ್ರಶ್ನೆಯನ್ನು ಈ ಘಟಕದ ಮೇಲೆ ತಗೊಂಡಿದ್ದೆ. ಯಾಕೆ ಅಂದರೆ ಇದು 1 ಅಂಕದ ಪ್ರಶ್ನೆಗಳಿಗೆ ಅತ್ಯಂತ ಪ್ರಶಸ್ತವಾದಂಥ ಘಟಕ ಅಂತ ನನ್ನ ಅನಿಸಿಕೆ ಆಗಿತ್ತು. ನಮ್ಮ ಮಂಡಳಿ ಅದನ್ನು 3 ಅಂಕದ 1 ಪ್ರಶ್ನೆಗೆ ಸೀಮಿತಗೊಳಿಸಿದೆ. ತೊಂದರೆ ಇಲ್ಲ, ಇಲ್ಲಿ ನಾವು ಮುಂದಿನ ವರ್ಷಕ್ಕೆ ಇಲ್ಲಿ ನಾವು ಇಂಪ್ರೂವೈಸ್ ಮಾಡ್ಕೋಬಹುದು. ಸೊ ಈ ನಿರ್ದೇಶಾಂಕ ರೇಖಾಗಣಿತದ ಗ್ರಾಫನ್ನು ನೋಡಿದ್ರೆ ಇಲ್ಲಿ ಇಲ್ಲಿ ಮಂಡಳಿಯ ಗ್ರಾಫ್ ಇದೆ, ಇಲ್ಲಿ ನಾನು ಮಾಡಿರುವಂಥ ಪ್ರಶ್ನೆಗಳ ಇದಿದೆ, ಹಂಚಿಕೆ ಇದೆ. ಸೊ ಇವೆರಡರಲ್ಲೂ ನಿಮಗೆ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ, ಇದು 2 ಅಂಕದಷ್ಟು ಗ್ಯಾಪ್ ಇದೆ. ಸೊ ಇದನ್ನು ಬಿಟ್ಟರೆ ಮುಂದೆ ವಾಸ್ತವ ಸಂಖ್ಯೆಗಳು ನೀವು ನೋಡ್ತಾ ಇರ್ಬೋದು ರೆಡ್ ಮತ್ತು ಬ್ಲೂ ಎರಡೂ ಕೋಯಿನ್ಸೈಡ್ ಆಗಿದ್ದಾವೆ, ಇಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಅದನ್ನು ಬಿಟ್ಟರೆ ಬಹುಪದೋಕ್ತಿಗಳು, ಬಹುಪದೋಕ್ತಿಗಳು ಇದು ತುಂಬ ಉತ್ತಮವಾದಂಥ ಘಟಕ. ನನ್ನ ಮತ್ತು ಮಂಡಳಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಲ್ಲಿ ನಾನು ಹೇಗೆ ಡಿಸೈನ್ ಮಾಡಿಕೊಂಡಿದ್ನೋ ಪ್ರಶ್ನೆ ಪತ್ರಿಕೆ ಕೂಡ ಹಾಗೆ ಬಂದಿದೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳಲ್ಲೂ ಸ್ವಲ್ಪ ಡಿವಿಯೇಷನ್ ಇದೆ, 3 ಅಂಕದ ಬದಲಾಗಿ 2 ಅಂಕದ ಪ್ರಶ್ನೆ ಬಂದಿದೆ. ಪ್ರಶ್ನೆ ಏನೂ ಬದಲಾಗಿಲ್ಲ, ನಾನು 3 ಅಂಕಕ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದೆ. ಬಟ್ ಮಂಡಳಿಯಿಂದ ಬಂದಿರುವಂಥ ಪ್ರಶ್ನೆ ಪತ್ರಿಕೆ 2 ಅಂಕಕ್ಕೆ ಬಂದಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಸ್ಲೈಟಾಗಿ ವ್ಯತ್ಯಾಸ ಇದೆ, 1 ಅಂಕದ ವ್ಯತ್ಯಾಸ ಇಲ್ಲಿದೆ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟು ತ್ರಿಕೋನಮಿತಿ. ತ್ರಿಕೋನಮಿತಿಯಲ್ಲಿ ನಾನು 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆಯನ್ನು ತಗೊಂಡಿದ್ದೆ. ಬಟ್ ನಮ್ಮ ಮಂಡಳಿ 3 ಅಂಕದ ಬದಲಾಗಿ 1 ಅಂಕವನ್ನು ಕಡಿತಗೊಳಿಸಿ ಇಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆಯನ್ನು ತಗೊಂಡಿದೆ. ಪ್ರಶ್ನೆಯ ಮಾದರಿ ಅಥವಾ ಸ್ಯಾಂಪಲಲ್ಲಿ ಏನೂ ಬದಲಾವಣೆ ಇಲ್ಲ, ಕೇವಲ ಅಂಕವನ್ನು ಸ್ವಲ್ಪ ಕಡಿಮೆ ಮಾಡಿದೆ. ನಾನು 3 ಅಂಕಕ್ಕೆ ಕಲಿಸಿರುವಂತಹ ಪ್ರಶ್ನೆಗಳು 2 ಅಂಕಕ್ಕೆ 1 ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಆದ್ದರಿಂದ ಇಲ್ಲಿ ನಿಮಗೆ ಡಿವಿಯೇಷನ್ ಕಾಣಿಸ್ತಾ ಇದೆ. ನಮ್ಮ ಇಲಾಖೆಯ ಪ್ರಶ್ನೆ ಪತ್ರಿಕೆ ರೆಡ್ ಇಲ್ಲಿ ಡೌನ್ ಇದೆ, ನನ್ನ ಪ್ರಶ್ನೆ ಪತ್ರಿಕೆ ಬ್ಲೂ ಮೇಲಿದೆ, ಇಲ್ಲಿ 1 ಅಂಕದ ವ್ಯತ್ಯಾಸ ನಿಮಗೆ ಕಾಣಿಸ್ತಾ ಇದೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ತ್ರಿಕೋನಮಿತಿಯ ಅನ್ವಯ. ತ್ರಿಕೋನಮಿತಿಯ ಅನ್ವಯ ನಾನು 2 ಅಂಕದ 2 ಪ್ರಶ್ನೆಗಳನ್ನು ತಗೊಂಡಿದ್ದೆ, ಇಲಾಖೆ 4 ಅಂಕದ 1 ಪ್ರಶ್ನೆಯನ್ನು ಕೊಟ್ಟಿದೆ. ಇಲ್ಲಿ ತುಂಬ ವ್ಯತ್ಯಾಸ ಆಗಿದೆ, ಆದರೆ ನಾನು ಆದರೂ ರೆಡ್ಡಿಂಗಲ್ಲಿ ತೋರಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು 4 ಅಂಕದ ಪ್ರಶ್ನೆಯನ್ನೇ ಸ್ಪ್ಲಿಟ್ ಮಾಡಿ ಸಣ್ಣ ಸಣ್ಣ ಪ್ರಶ್ನೆಗಳಾಗಿ 2 ಅಂಕಕ್ಕೆ ಒಡೆದು ಹಾಕಿದ್ದೆ. ಯಾಕೆ ಅಂದರೆ ತುಂಬ ವೆರೈಟಿಯನ್ನು ಕವರ್ ಮಾಡಬಹುದು ಅನ್ನೋ ಉದ್ದೇಶದಿಂದ. ಬಟ್ 4 ಅಂಕದ ಪ್ರಶ್ನೆ ಬಂದಿರೋದ್ರಿಂದ ನಮಗೆ ಮುಂದಿನ ವರ್ಷಗಳಲ್ಲಿ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋಕ್ಕೆ ಸ್ಕೋಪ್ ಇದೆ. ಪ್ರಶ್ನೆಯನ್ನು ನೇರವಾಗಿ 4 ಅಂಕಕ್ಕೆ ತಗೊಂಡ್ರೆ ಆಯಿತು, ಆದರೆ ಇಲ್ಲಿ 2 ಅಂಕ ವ್ಯತ್ಯಾಸ ಆಗಿರೋದ್ರಿಂದ ನಿಮಗೆ ದೊಡ್ಡ ಗ್ಯಾಪ್ ಕಾಣಿಸ್ತಾ ಇದೆ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಮಗೆ 2 ಅಂಕದ ಗ್ಯಾಪ್ ಇದೆ.
ಕೊನೆಯ ಮೂರು ಘಟಕಗಳನ್ನು ನೋಡೋಣ. ನೆಕ್ಸ್ಟು ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದೇ ಬದಲಾವಣೆ ಆಗಿಲ್ಲ. ನನ್ನ ಮತ್ತು ಮಂಡಳಿಯ ಪ್ರಶ್ನೆ ಪತ್ರಿಕೆ ಇಲ್ಲಿ ಫುಲ್ ಕೋಯಿನ್ಸೈಡ್ ಆಗಿದೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಅದೇ ರೀತಿ ಸಂಭವನೀಯತೆಯಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ, ಇಲ್ಲೂ ಕೂಡ ಕೋಯಿನ್ಸೈಡ್ ಆಗಿದೆ ರೆಡ್ ಮತ್ತು ಬ್ಲೂ ಡಾಟ್. ಅದೇ ರೀತಿ ವಿಸ್ತೀರ್ಣಗಳು ಮತ್ತು ಘನಫಲಗಳು ಘಟಕದಲ್ಲಿಯೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ, ಪಾಯಿಂಟ್ ಇಲ್ಲಿ ಕೋಯಿನ್ಸೈಡ್ ಆಗಿದ್ದಾವೆ. ಸೊ ಒಟ್ಟಿನಲ್ಲಿ ಕೆಲವು ಘಟಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಇನ್ನುಳಿದ ಘಟಕಗಳು ಹಾಗೆ ಇದ್ದಾವೆ, ಅಂದರೆ ಯಾವುದೇ ಬದಲಾವಣೆ ಆಗಿಲ್ಲ. ಸೊ ಓವರ್ಆಲ್ ಪರ್ಫಾರ್ಮೆನ್ಸನ್ನು ನೋಡೋಣ ಸ್ನೇಹಿತರೆ. ಶೇಕಡಾವಾರು ಎಷ್ಟು ಡಿವಿಯೇಷನ್ ಆಗಿದೆ, ವಿಚಲನೆ ಆಗಿದೆ ನನ್ನ ಪ್ರಶ್ನೆ ಪತ್ರಿಕೆ ಮಂಡಳಿಯ ಪ್ರಶ್ನೆ ಪತ್ರಿಕೆ ಇಂದ ಅನ್ನೋದನ್ನು ಈಗ ನೋಡೋಣ. ಈಗ ಸ್ವಲ್ಪ ವಿಚಲನೆಯನ್ನು ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಚಲನೆಯಾಗಿರುವಂತಹ ಘಟಕಗಳು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ವಿಚಲನೆಯಾಗಿದೆ. ಸೊ ಇಲ್ಲಿ ನಾಲ್ಕು ಅಂಕಗಳನ್ನು ನಾನು ತಗೊಂಡಿದ್ದೀನಿ. ಅದೇ ರೀತಿ ರೇಖಾತ್ಮಕ ಸಮೀಕರಣದಲ್ಲಿ ಎರಡು ಅಂಕಗಳ ಪ್ರಶ್ನೆ ವಿಚಲನೆ ಆಗಿರೋದ್ರಿಂದ ಎರಡು ಅಂಕ ತಗೊಂಡಿದ್ದೀನಿ. ಅದನ್ನು ಬಿಟ್ಟರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಮೂರು, ಅದೇ ರೀತಿ ವರ್ಗ ಸಮೀಕರಣದಲ್ಲಿ ಎರಡು, ತ್ರಿಕೋನ ಮಿತಿಯಲ್ಲಿ ಒಂದು, ತ್ರಿಕೋನ ಮಿತಿಯ ಅನ್ವಯದಲ್ಲಿ ನಾಲ್ಕು. ಸೊ ಟೋಟಲ್ 16 ಅಂಕಗಳ ಪ್ರಶ್ನೆಗಳು ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ವಿಚಲನೆಗೊಂಡಿವೆ, ಸ್ವಲ್ಪ ವ್ಯತ್ಯಾಸ ಬಂದಿವೆ. ಸೊ ಇವುಗಳ ಶೇಕಡಾವಾರು ನಾವು ಕಂಡುಹಿಡಿದ್ರೆ ಪ್ರಶ್ನೆ ಪತ್ರಿಕೆ 80 ಅಂಕಕ್ಕಿತ್ತು, 16 ಅಂಕಗಳಷ್ಟು ವಿಚಲನೆ ಆಗಿದೆ. ಸೊ ಪ್ರಶ್ನೆ ಪತ್ರಿಕೆ 100 ಅಂಕಕ್ಕಿದೆ ಅಂತ ನಾವು ತಗೊಂಡ್ರೆ ನಮ್ಮ ವಿಚಲನೆ ಬಂದ್ಬಿಟ್ಟು 100 × 16 / 80 ಅಂದರೆ 20. ಸೊ ಟೋಟಲಿ 20%ನಷ್ಟು ನನ್ನ ಪ್ರಶ್ನೆ ಪತ್ರಿಕೆ ವಿಚಲನೆಯನ್ನು ಹೊಂದಿದೆ. ಸೊ ಒಂದು ವರ್ಷದಿಂದ ನನ್ನ ಎಲ್ಲ ಮಟೀರಿಯಲನ್ನು ಉಪಯೋಗಿಸ್ತಾ ಬಂದಿರುವಂತಹ ಕರ್ನಾಟಕದ ನನ್ನ ಎಲ್ಲ ವೃತ್ತಿ ಬಾಂಧವರು ಕೂಡ ಈ 20%ನಷ್ಟು ಡಿವಿಯೇಟ್ ಆಗಿರುವಂತಹ ಮಟೀರಿಯಲನ್ನು ನೀವು ಉಪಯೋಗಿಸ್ಕೊಂಡಿದ್ದೀರಾ. ನಿಮ್ಮ ಅನುಭವಕ್ಕೂ ಇದೆಲ್ಲವೂ ಬಂದಿರಬಹುದು, ಆದರೂ ಕೂಡ ನೀವೆಲ್ಲರೂ ನನ್ನ ಮಟೀರಿಯಲನ್ನು ಉಪಯೋಗಿಸ್ಕೊಂಡಿರೋದ್ರಿಂದ, ಪ್ರಶ್ನೆ ಪತ್ರಿಕೆಗಳನ್ನು ಬಳಸ್ಕೊಂಡಿರೋದ್ರಿಂದ, ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿರೋದ್ರಿಂದ ಇಲ್ಲಿ ವ್ಯತ್ಯಾಸ ಎಲ್ಲಾಯಿತು ಅಂತ ನಿಮ್ಗೆಲ್ರಿಗೂ ಹೇಳಿ ನಿಮ್ಮ ಜೊತೆ ನನ್ನ ವಿಷಯವನ್ನು ಹಂಚ್ಕೋಬೇಕಾದ್ದು ನನ್ನ ಕರ್ತವ್ಯ ಅಂದ್ಕೊಂಡು ಸ್ನೇಹಿತರೆ ಇವತ್ತು ನಾನು ಇದನ್ನೆಲ್ಲವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದು 20%ನಷ್ಟು ನನಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಇಲ್ಲಿ ಅವಕಾಶ ಇದೆ. 20%ನಲ್ಲಿ ನಾನಿನ್ನು ಕೆಲಸ ಮಾಡಬೇಕಾಗಿದೆ ಈ ವರ್ಷಕ್ಕೆ. ಸ್ನೇಹಿತರೆ, ಇಷ್ಟೊತ್ತು ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯ ರೂಪದಲ್ಲಿ ನನ್ನ ಸಾಧನೆ ಮತ್ತು ನನ್ನ ವೈಫಲ್ಯಗಳನ್ನು ನಿಮ್ಮ ಮುಂದೆ ಶೇಕಡಾವಾರು ಕೂಡ ಇಟ್ಟಿದ್ದೇನೆ. ಇದನ್ನೆಲ್ಲ ಗಮನಿಸಿದ ಮೇಲೆ ನೀವು ನನ್ನ ಒಂದು ಪ್ರಶ್ನೆಗೆ ದಯವಿಟ್ಟು ಉತ್ತರಿಸಬೇಕು. ಏನು ಆ ಪ್ರಶ್ನೆ ಅಂದರೆ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕರ್ನಾಟಕದ ಮಕ್ಕಳು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ನಾನು ತಯಾರಿಸಿದ ಮಟೀರಿಯಲನ್ನು ಬಳಸುವುದು ಎಷ್ಟು ಲಾಭಕರ? ಸೊ ಈ ಪ್ರಶ್ನೆಗೆ ನೀವು ಉತ್ತರಿಸ್ತೀರಿ ಅಂತ ಆಶಿಸ್ತಾ, ನಿಮ್ಮ ಉತ್ತರಗಳಿಗಾಗಿ ನನ್ನ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಆಗಿರ್ತದೆ ಮತ್ತು ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಸ್ನೇಹಿತರೆ, ಇನ್ನು ಕೆಲವೇ ದಿನಗಳಲ್ಲಿ, ಹೆಚ್ಚು ಕಮ್ಮಿ ಒಂದು 4 ದಿನಗಳಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದ ಮಟೀರಿಯಲನ್ನು ನಾನು ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅದು ಡಾಕ್ಯುಮೆಂಟ್ ರೂಪದಲ್ಲಿ ಇರ್ಬೋದು, PDF ಫಾರ್ಮಲ್ಲಿ ಇರ್ಬೋದು, ಅಥವಾ ವಿಡಿಯೋ ರೂಪದಲ್ಲಿ ಇರ್ಬೋದು. ಸೊ ಹೊಸ ವಿಡಿಯೋ ಹೊಸ ಮಟೀರಿಯಲ್ಗಾಗಿ ದಯವಿಟ್ಟು ನಿರೀಕ್ಷಿಸಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.